ರಾಮ, ಆ ಕಾಡು ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವಿನಿ ಅಂತ ಕೆಪ್ತಿ ಐತೆ ತಾನೆ. ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ, ನಿನ್ನ ಕೈಯ ಕಟ್ಟೋ ಕಂಕಣ ದಾರಾನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ, ನಿನ್ನ ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ. ಬಾವ ಎಲ್ಲಿ ಹೋದ್ರು? ಸಾಮಾನ್ಯವಾಗಿ ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸನ ಒತ್ತಾಯ ಮಾಡಿ ಮಾಡಿಸಿದ್ರೆ ಅವ್ರು ಯಾರ ಕೈಗೂ ಸಿಗದೆ ಎಲ್ಲಾದರೂ ಹೊರಟೋಗ್ತಿದ್ರು. ಆದರೆ ಇವಾಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ಬಳೆ ಅವನ ಕೆತ್ತಿ ತರಿಸ್ಬಿಡ್ತು. ನಮ್ಮವ್ವ ನನ್ನ ಬಿಟ್ಟು ಹೊಂಟೋಗಿದ್ರೂ ಇಲ್ಲೇ ಇರಂಗೈತೆ. ನಿಮ್ಮವ್ವ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಇನ್ಮೇಲೆ ನಿಮ್ಮವ್ವನ ಪ್ರೀತಿನ ನಾನು ನಿಮಗೆ ಕೊಡ್ತೀನಿ. ಅಪ್ಪ ಹುಡುಗಿ ಕಡೆಯವರು ನೀವು ಕೊಟ್ಟಿರೋ ದೊಡ್ಡ ಮನೆ ಒಡವೆನ ಎತ್ತಿ ಮಡಿಕೊಂಡು ಆ ಮೇಡಮ್ಗೆ ನಕಲಿ ಒಡವೆ ಹಾಕವ್ರೆ. ಒಂದು ನಿಮಿಷ ಜಾನಕಿ ಎದ್ದೇಳಮ್ಮ. ಅಣ್ಣ ರಾತ್ರಿ ಪಾರ್ಟಿ ಬೋ ಸೂಪರ್ ಆಗಿತ್ತು ಅಣ್ಣ. ಲೇವಾ ನೀನೇನೋ ತಡಿಬೇಕಿತ್ತಲ್ವೆಲ್ಲ, ಹುಡ್ಡಿ ಜಾಸ್ತಿ ಎತ್ಕೊಳ್ಳ, ತಲೆ ಗುಮ್ಮಂತೈತೆ. ಹೋಗು ಅಮರ್, ನಾನು ಹೇಳ್ದಾಗೆ ಮಾಡು. ಡನ್. ಏನ್ ಬ್ರದರ್, ನೈಟ್ ಪಾರ್ಟಿಗೆ ನನ್ನ ಕರೆದಿಲ್ಲ? ನೀವು ಬೇರೆ ಇದ್ರಲ್ಲ, ಗೊತ್ತಾಗ್ಲಿಲ್ಲ ನೋಡಿ. ದೇವ ನೀನಾದ್ರೂ ಹೇಳ್ಬೇಕಿತ್ತಲ್ವೇನ್ಲ? ಅಣ್ಣ ರಾತ್ರಿ ಎಣ್ಣೆ ಒಂಚೂರು ಜಾಸ್ತಿ ಆಗಿ ಮರ್ತೋಗ್ಬಿಟ್ಟೆ ಕಣ್ಣು. ಬಿಡಿ ಹೋಗ್ಲಿ, ಮದುವೆ ಆದ್ಮೇಲೆ ದೊಡ್ಡದಾಗಿ ಪಾರ್ಟಿ ಮಾಡೋಣ. ಸುಮ್ಮನೆ ಬಾಯ್ ಮಾತು ಅಥವಾ ನಿಜವಾಗ್ಲೂನಾ? ಇದೇನು ಹೀಗೆ ಹೇಳ್ಬಿಟ್ರಿ, ದೊಡ್ಡ ಮನೆ ಪಾರ್ಟಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಮಾಡೋ ಒನ್ ನೈಟ್ ಪಾರ್ಟಿಗೆ ನೀವು ವರ್ಷ ಪೂರ್ತಿ ದುಡಿಬೇಕು. ಏನ್ಲ ದೇವ ಹೂ ಕಣ್ಣು ಪಾರ್ಟಿಗೆ ಅಷ್ಟೆಲ್ಲ ಖರ್ಚು ಮಾಡೋರು ಹುಡುಗಿಗೆ ಮಾತ್ರ ಯಾಕೆ ನಕಲಿ ಒಡವೆ ಹಾಕಿದ್ದೀರಾ? ಚಿನ್ನದೇ ಹಾಕ್ಬೋದಿತ್ತಲ್ವ? ನೈಟಾಗೆ ಲೋಕಲವರು ಹಾಕೋ ಬಂದ್ರೆ ಹೇಗೆ, ಅಥವಾ ಕಣ್ಣಿಗೇನಾದರೂ ಆಗಿದೆಯಾ? ಅದು ದೊಡ್ಡ ಮನೆ ಒಡವೆ, ಕಾಸ್ಟ್ಲಿ ಒಡವೆ. ಯಾರು ಕತೆ ಕಟ್ತಾ ಇದ್ದೀರಾ? ನಾನು ಚಿನ್ನದ ಬಿಸ್ನೆಸ್ ಮಾಡಿದ್ದೀನಿ, ಅದು ಪಕ್ಕಾ ಡೂಪ್ಲಿಕೇಟು. ತಲೆಗೆಲೆ ಕೆಟ್ಟಿದೆ ಹಾಗೆ ತಾಯಿ ಹಾಕ್ತಿದ್ರು, ದೇವ್ರಿಗೆ ಹಾಕೋ ಒಡವೆ ಅದು. ಮಾಯ್, ನೀವು ಇಷ್ಟೊಂದು ಅಡ್ರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೇಳಿದ್ದು ನಿಮ್ಮ ಒಡವೆ ಡೂಪ್ಲಿಕೇಟ್ ಅಂತಲ್ಲ, ಈಗ ಜಾನಕಿ ಹಾಕೋತಿದ್ದಾಳಲ್ಲ ಆ ಒಡವೆ ಡೂಪ್ಲಿಕೇಟು ಅಂತ, ಅವರಿಂದನೂ ಪ್ರಾಬ್ಲಮ್ ಆಗಿರ್ಬೋದಲ್ವಾ? ಏನಾಯ್ತು ಅದಕ್ಕೆ ಹಾಕೋತಿರೋ ಒಡವೆ ಡೂಪ್ಲಿಕೇಟ್ ಅಂತ ಹೇಳ್ತೀಯ ನಂದಿ? ಅಯ್ಯಯ್ಯೋ, ಅಂದ್ರೆ ದುಡ್ಡಿನ ಆಸೆಗೋಸ್ಕರ ಒರಿಜಿನಲ್ ಒಡವೆನ ಮಾರ್ಬಿಟ್ರು ಹೇಗೆ? ಏನ್ ನಂದಿ ನೀನು ಹೀಗೆ? ಇನ್ನೇನ್ರಿ, ಅಮರ್ ಗೋಲ್ಡ್ ಬಿಸ್ನೆಸ್ ಮಾಡಿದಾನೆ, ಇವನ್ ಯಾಕೆ ಸುಮ್ ಸುಮ್ನೆ ಏನೇನೋ ಹೇಳ್ತಾನೆ? ಗುರು ವಿಷ್ಣು ಓಂ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ದೇವಿಂ ವಾಚಮಜನಯಂತ ದೇವಾಂ ತಾಂ ವಿಶ್ವರೂಪಾಂ ಶುಭಾವದಂತೆ ಸ
ತಾರಾಮಂದ್ರೇಶ ಮೋರ್ಜಂ ಜುಹಾರಾಂ ದೇನರ್ವಾಗಸ್ಮಾನ ವಸಿಷ್ಠದೈದ ಸುಮಹಾರ್ತಸ್ತೋ ಸುಪ್ರತಿಷ್ಠಿತಾಮಸ್ತ ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲ್ಲೇಖನಾಭಿತ್ತೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮೋ ನಮಃ ವ್ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಹತಾಂ ಧರ್ಮಚಾರಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವ ಪಂಚಾಶ್ವದನೋ ಭೂತಾನ್ ಪಂಚತತ್ವಾದಿನಾಯಕ ಪಂಚಬ್ರಹ್ಮಾಮಯ ನವಮಿ ಪಂಚಾಚಾರ್ಯ ಜಗದ್ಗುರಾಂ ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಕೇ ನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೇ ಓಂ ದೇವೀಂ ವಾಚಮಜನಯಂತ ದೇವಾಂ ತಾಂ ವಿಶ್ವರೂಪಾಪಶುಭಾ ವದಂತೆ ತಾನಾಮಂದ್ರೇಶಂ ಓಂ ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಪಶುಭಾ ವದಂತೆ ತಾನಾಮಂದ್ರೇಶಮೂರ್ಧಂ ದುಹಾನಾಂ ದೇನರ್ವಾಗಸ್ಮಾನಪಸುಸ್ತದೈತ ಓಂ ವನಸ್ಪತಿರಸೋಪೇತೋ ಗಂಧಾಢ್ಯೋ ಧೂಪೋತ್ತಮಃ ಆಗ್ರಹ್ಯಸರ್ವದೇವಾನಾಂ ಧೂಪೋಯಂ ಪ್ರತಿ ಗೃಹ್ಯತಾಂ ಧೂಪಮಾಘ್ರಾಪಯಾಮೇ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭಜಗೇಂದ್ರಹಾರಂ ಓಂ ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಪಶುಭಾ ವದಂತೆ ತಾನಾಮಂದ್ರೇಶಮೂರ್ಧಂ ದುಹಾನಾಂ ದೇನರ್ವಾಗಸ್ಮಾನುಪಸುಸ್ತದೈತ ಓಂ ವನಸ್ಪತಿರಸೋಪೇತೋ ಗಂಧಾಢ್ಯೋ ಧೂಪೋತ್ತಮಃ ಆಗ್ರಹ್ಯಸರ್ವದೇವಾನಾಂ ಧೂಪೋಯಂ ಪ್ರತಿ ಗೃಹ್ಯತಾಂ ಧೂಪಮಾಘ್ರಾಪಯಾಮೇ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭಜಗೇಂದ್ರಹಾರಂ ತಥಾ ವಸಂತಂ ಹೃದಯಾರವಿಂದೇ ಭವಂ ಭವಾನೀ ಸಹಿತಂ ನಮಾಮೇ ಓಂ ಶ್ರೀಗುರುಭ್ಯೋ ನಮಃ ಓಂ ಸರ್ವಮಂಗಲಾ ಜಗನ್ಮಾತ ಶ್ರೀಮನ್ಮಹಾದೇವತಾಯ ನಮೋ ನಮಃ ಗಟ್ಟಿಮೇಳ ಗಟ್ಟಿಮೇಳ ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೇ ಬದ್ಧಾಮಿ ಶುಭಗೇತಂ ಜೀವಶರದಶ್ಚತಂ ಮಾಂಗಲ್ಯಧಾರಣ ಮಹೋರ್ಥೋ ಸಮಹೋರ್ಥೋಸ್ತ ಸುಪ್ರತಿಷ್ಠಿತಮಸ್ತ ಮಾಂಗಲ್ಯಧಾರಣ ಮಹೋರ್ಥೋ ಸಮಹೋರ್ಥೋಸ್ತ ಸುಪ್ರತಿಷ್ಠಿತಮಸ್ತ ಸರ್ವಮಂಗಲದೇವತಾಯ ನಮಃ ಓಂ ಧ್ರುವಂತೆ ರಾಜಾವರುಣ ಧ್ರುವಂತ ಇಂದ್ರಶ್ಚ ರಾಷ್ಟ್ರಂ ಧಾರಯದೇ ಧ್ರುವಂ ಓಂ ಶ್ರೀಮನ್ಮಹಾದೇವತಾಯ ನಮಃ ಬಲಗಾಲಲ್ಲಿ ಸಿರನ್ನ ಒದ್ದು ಒಳಗಡೆ ಬಾಮ್ಮ. ಇಲ್ಲ ಅಪ್ಪಯ್ಯ, ನಾ ಒಳಗೆ ಬರಕ್ಕಿಲ್ಲ. ಇನ್ನಕ್ಕೆ ಈ ಮನೆಗೆ ಬರಬಾರ್ದು ತೀರ್ಮಾನ ಮಾಡಿವಿ. ಇನ್ಯಾರು ಈ ಶಾಂತ ಚಿನ್ನ? ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ. ರೀ ಕಾರಂತ್ರ ಪ್ರಸಾದ್. ಮನೆಗೆ ಬಂದು ಇನ್ನು 3 ದಿನ ಆಗ್ಲಿಲ್ಲ, ನನ್ ಗಂಡನ ತಲೆ ತಗ್ಸೋ ಹಾಗೆ ಮಾಡಿದ್ಲು, ಕೈ ಮುಗ್ದು ನಿಲ್ಲೋ ಹಾಗೆ ಮಾಡಿದ್ಲು ಬೇರೆ ಊರಿನವ್ರ ಮುಂದೆ. ಸ್ನೇಹಿತನ ಮಗಳನ್ನೇ ಮನೆ ತುಂಬಿಸ್ಕೊಂಡಿದ್ದೀನಿ ಅನ್ನೋ ಹಿಗ್ಗಿತ್ತು ನನ್ನ ಗಂಡನಿಗೆ, ಅದು ಕೊಚ್ಕೊಂಡು ಹೋಯ್ತು. ಇನ್ಯಾಕೆ ಬೇಕು ಇವಳ ಮನೆಗೆ? ನೀವೇ ಇಟ್ಕೊಳ್ಳಿ, ಇಲ್ಲ ಬಿದ್ದು ಸಾಯ್ಲಿ. ನಡೆಯೋ ಕಾಲು ಎಡವೋದು ಸಹಜ ಅಲ್ವಾ? ಹಾಗೆ ಇದು, ಅವಳಿಗೆ ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ, ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ರಾಕಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಮ್ಮ ಫ್ರೆಂಡ್ ಆಕಾಶ್ ಅಮ್ಮ ಮಿಸ್ಸಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನಾ? ಏನಕ್ಕೂ ಒಂದ್ಸತಿ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಪ್ರೈವೇಟ್ ಡಿಟೆಕ್ಟಿವ್ ನಮ್ಮ ಮನೇಲಿ ಪ್ರೈವೇಟ್ ಡಿಟೆಕ್ಟಿವ್ಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ನಿಮ್ಮ ಹೆಂಡತಿ 5 ದಿನದಿಂದ ಕಾಣಿಸ್ತಿಲ್ವಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ಮಗ ಆಕಾಶ್.
ಬಾನಿ, ಕೊನೆಯ ಸಲ ಕೇಳ್ತಾ ಇದ್ದೀನಿ, ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ? ಏ ಪ್ರತಾಪ, ಅಬ್ಬೆ ಇಲ್ಲಿ ನೋಡಿ ಅಬ್ಬೆ. ಆಫೀಸ್ ಸ್ಟಾಫಲ್ಲಿ ಚೇಳು ಕಡ್ದಿರೋರ ಮುಖ ಯಾರ್ದಿದೆ ಅಂತ ಅಬ್ಸರ್ವ್ ಮಾಡು, ಅವನು ಸಿಕ್ಕಾಕೋತಾನೆ. ಏ ಮೂರ್ಖ, ನಾನೇ ನಾಗಿಣಿ ಅನ್ನೋ ಸತ್ಯ ಗೊತ್ತಿಲ್ಲದೆ ಏನೋ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಬೀಗ್ತಾ ಇದೆಯಾ ಅಲ್ವಾ? ನಿನ್ನ ಹೇಗ್ ಬಲಿ ಹಾಕ್ತೀನಿ ನೋಡ್ತಾ ಇರೋ. ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಈಗಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು. ಹಲೋ ಹೇಳಿ ಚಿಕ್ಕಪ್ಪ. ಅದು ಅರ್ಜುನ್, ಹಾಗೆ ದಾರಿನಲ್ಲಿ ಬರ್ತಾ ಒಂದು ದೇವಸ್ಥಾನ ನೋಡಿದೆ. ಇಲ್ಲಿ ವಾರ ಪೂರ್ತಿ ಅಮ್ಮನವ್ರು ಉತ್ಸವ ಮಾಡ್ತಾರಂತೆ. ಹೊಸದಾಗಿ ಮದುವೆ ಆಗಿರೋ ಜೋಡಿ ಬಂದು ಪೂಜೆ ಮಾಡಿಸಿ ಹರಕೆ ಹೊತ್ತರೆ ತುಂಬ ಒಳ್ಳೇದಂತೆ. ನನಗಂತೂ ನಮ್ಮ ಅಮೃತನಿಗೆ ಜ್ಞಾಪಕ ಬಂದು ಅಮೃತ ಮನೆಗೆ ಬಂದ ತಕ್ಷಣ ಅವಳಿಗೆ ಹೇಳ್ಬಿಡ್ತೀಯಲ್ವಾ? ಚಿಕ್ಕಪ್ಪ, ಅಮೃತ ಅವ್ರು ಇಲ್ಲೇ ಇದ್ದಾರೆ.